Hello everyone, I am Santosh. Today we are going to discuss the next part of C programming, that is all about input and output functions. Okay, ivattu now input matto output functions bagge tilkolana. Okay, input function andre enu and output function andre enu. Okay, and nodi neevu yavade ondu program baribeku andre pratiyondu program nalli now or problem solve madbekadre we are giving some inputs. ಫಾರ್ ಎಕ್ಸಾಂಪಲ್ ಎರಡು ನಂಬರ್ ನನಗೆ ಕೂಡಿಸ್ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನು ಮಾಡ್ಬೇಕು, ನಾವು ಎರಡು ನಂಬರನ್ನ ಇನ್ಪುಟ್ ಆಗಿ ಕೊಡ್ತೀವಿ ಆ್ಯಂಡ್ ಬರುವಂಥ ರಿಸಲ್ಟ್ ಇನ್ನೊಂದು ನಂಬರ್ ಆಗಿರುತ್ತೆ, ಅದನ್ನು ಔಟ್ಪುಟ್ ಆಗಿ ಪಡ್ಕೋತೀವಿ. ಹಂಗಿದ್ರೆ ಆಲ್ಮೋಸ್ಟ್ ನಾವು ಎಲ್ಲ ಪ್ರಾಬ್ಲಮ್ನಲ್ಲಿನೂ ಇನ್ಪುಟ್ ಮತ್ತು ಔಟ್ಪುಟ್ ಆಪರೇಷನನ್ನು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ನಮಗೇನು ಬೇಕು, ಇನ್ಪುಟ್ ಮತ್ತು ಔಟ್ಪುಟ್ ಫಂಕ್ಷನ್ಸ್ ಬೇಕು. ಓಕೆ, ದಟ್ಸ್ ವೈ ವಿ ನೀಡ್ ಟು ಸ್ಟಡಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್. ಅದು ಅದರದ್ದು ನಾನು ಬೇಸಿಕಲಿ ಏನೇನು ಅಂತ ಬರಿತಾ ಹೋಗ್ತೀನಿ. ಅಬ್ಸರ್ವ್, ಎವ್ರಿ ಕಂಪ್ಯೂಟರ್ ಪ್ರೋಗ್ರಾಮ್ ಟೇಕ್ಸ್ ಸಮ್ ಡೇಟಾ ಆಸ್ ಇನ್ಪುಟ್ ಅಂಡ್ ಪ್ರಿಂಟ್ಸ್ ದಟ್ ಡೇಟಾ ವೆನ್ ಇಟ್ ಈಸ್ ಪ್ರೊಸೆಸ್ಡ್ ಆಸ್ ಔಟ್ಪುಟ್. ಹಂಗಂದ್ರೆ ಏನರ್ಥ, ಪ್ರತಿಯೊಂದು ಕಂಪ್ಯೂಟರ್ ಪ್ರೋಗ್ರಾಮ್ ನಾವು ಕೊಟ್ಟಂತ ಡೇಟಾನ ಇನ್ಪುಟ್ ಆಗಿ ಪಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ರಿಸಲ್ಟ್ ಅನ್ನ ಔಟ್ಪುಟ್ ಆಗಿ ನಮಗೆ ಕೊಡುತ್ತೆ. ಓಕೆ, ಹಾಗಿದ್ರೆ ಟು ಪರ್ಫಾರ್ಮ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ವಿ ನೀಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಅದನ್ನ ನಾನು ಇಲ್ಲಿ ಬರಿತೀನಿ, ಟು ಪರ್ಫಾರ್ಮ್ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ವಿ ನೀಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಆ್ಯಂಡ್ ಆ ಫಂಕ್ಷನ್ಗಳು ದೇ ಆರ್ ಆಲ್ರೆಡಿ ಪ್ರೊವೈಡೆಡ್ ಬೈ ಸಿ ಲ್ಯಾಂಗ್ವೇಜ್. ಸಿ ಆಲ್ವೇಸ್ ಆಲ್ರೆಡಿ ಪ್ರೊವೈಡ್ಸ್ ಯು ದ ಲೈಬ್ರರಿ ಆಫ್ ಐ ಒ ಫಂಕ್ಷನ್ಸ್. ಅದನ್ನು ನಾನು ಇಲ್ಲಿ ಬರಿತೀನಿ, ಸಿ ಪ್ರೊವೈಡ್ಸ್ ಎ ಲೈಬ್ರರಿ ಆಫ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಅದಕ್ಕೋಸ್ಕರ ಸಿನಲ್ಲಿನೇ ವಿ ಹ್ಯಾವ್ ಲೈಬ್ರರಿ ಆಫ್ IO functions. IO means input output functions. Okay, ಹಾಗಿದ್ರೆ ನೀವು ಸಿ ಪ್ರೋಗ್ರಾಮ್ ನಲ್ಲಿ ಈ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಗಳನ್ನ ಯೂಸ್ ಮಾಡ್ಕೋಬೇಕಂದ್ರೆ ಒಂದು ಲೈಬ್ರರಿನ ಇನ್ಕ್ಲೂಡ್ ಮಾಡ್ಕೋಬೇಕು. ದಟ್ ಲೈಬ್ರರಿ ಇಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ. ಓಕೆ, ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಂದ್ರೆ what header file we are going to use? Already new program alli bardidiri, the supporting header file which provides the library functions is ಯಾವುದು ಸಪೋರ್ಟಿಂಗ್ ಹೆಡರ್ ಫೈಲ್ ಯಾವ್ದು ಯೂಸ್ ಮಾಡ್ಕೋಬೇಕು ಪ್ರೋಗ್ರಾಮ್ನಲ್ಲಿ, stdio.h ಇದನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಅಂಡ್ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಪರ್ಫಾರ್ಮ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್ ವರ್ಕ್ ಆಗಬೇಕಂದ್ರೆ ನಾವು stdio.h ಅನ್ನೋ ಹೆಡರ್ ಫೈಲನ್ನು ನಮ್ಮ ಪ್ರೋಗ್ರಾಮ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಗೊತ್ತಾಯ್ತಾ? ಆ್ಯಂಡ್ ಲೆಟ್ ಅಸ್ ಸಿ ವಾಟ್ ಆರ್ ದೀಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಸ್. ಆ್ಯಂಡ್ ಅವ್ರೇನು ಮಾಡ್ತಾರೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಂಕ್ಷನ್ಗಳನ್ನು ಬ್ರಾಡ್ ಆಗಿ ಟೂ ವೇಸ್ನಲ್ಲಿ ಕ್ಲಾಸಿಫೈ ಮಾಡ್ತಾರೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಐಒ ಫಂಕ್ಷನ್ಸ್. ಫಸ್ಟ್ ಒನ್ ಈಸ್ ಐ ವಿಲ್ ರೈಟ್ ದೇ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಟೂ ಕ್ಯಾಟಗರೀಸ್ ಕ್ಲಾಸಿಫಿಕೇಶನ್ ಆಫ್ ಐಒ ಫಂಕ್ಷನ್ಸ್. One of them is formatted input-output functions. Formatted
input output functions, and another one is unformatted input output functions. Okay, ಇವಾಗ ನಾವು ಇವೆರಡನ್ನು ಸ್ಟಡಿ ಮಾಡಬೇಕು. ಲೆಟ್ ಅಸ್ ಸಿ ವಾಟ್ ಈಸ್ ಎ ಫಾರ್ಮ್ಯಾಟೆಡ್ ಐಒ ಫಂಕ್ಷನ್ ಅಂಡ್ ಅನ್ಫಾರ್ಮ್ಯಾಟೆಡ್ ಐಒ ಫಂಕ್ಷನ್ ಅಂತ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ನಾನಿಲ್ಲಿ ಬರಿತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ರೈಟ್ ಒನ್ ಟೇಬಲ್ ವೈಸ್ ಇವೆರಡನ್ನು ಡಿಫರೆನ್ಸಿಯೇಟ್ ಮಾಡಿ ನೋಡೋಣ. ವಿ ಹ್ಯಾವ್ ಮೀನಿಂಗ್ ಅಂಡ್ ಇನ್ಪುಟ್ ಫಂಕ್ಷನ್ ಯಾವುದು ಅಂತ ನಾನು ಬರೀತೀನಿ. ಅದೇ ಥರ output function ಯಾವುದು ಅಂತ ನೋಡೋಣ. ಫಸ್ಟ್ ವಿ ಹ್ಯಾವ್ ಟೈಪ್. ದೇರ್ ಆರ್ ಟೂ ಟೈಪ್ಸ್. ಫಸ್ಟ್ ಒನ್ ಇಸ್ ಫಾರ್ಮ್ಯಾಟೆಡ್ ಐಒ ಅಂಡ್ ಅನದರ್ ಟೈಪ್ ವಿ ಹ್ಯಾವ್ ಅನ್ಫಾರ್ಮ್ಯಾಟೆಡ್ ಐಒ ಫಂಕ್ಷನ್. ಹಾಗಿದ್ರೆ ಫಾರ್ಮ್ಯಾಟೆಡ್ ಐಒ ಫಂಕ್ಷನ್ ಅಂದ್ರೆ ಏನು ಅಂತ ಮೀನಿಂಗ್ ಅಲ್ಲಿ ಹೇಳ್ತೀನಿ. ಫಾರ್ಮ್ಯಾಟೆಡ್ ಐಒ ಫಂಕ್ಷನ್ ಅಂದ್ರೆ ಇಲ್ಲಿ ನಾವು ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋಬೇಕಾದ್ರೆ ಟೈಪ್ ಆಫ್ ಡೇಟಾ ಅನ್ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಯಾವ ಟೈಪ್ ಆಫ್ ಡೇಟಾ ಅನ್ನ ನೀವು ಇನ್ಪುಟ್ ಆಗಿ ಕೊಡ್ತಾ ಇದ್ದೀರಿ, ಯಾವ ಟೈಪ್ ಆಫ್ ಡೇಟಾ ಅನ್ನ ಇನ್ಪುಟ್ ಔಟ್ಪುಟ್ ಆಗಿ ಪಡ್ಕೋತಾ ಇದ್ದೀರಿ ಅಂತ ಅದರದ್ದು ಡೇಟಾ ಟೈಪ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದಕ್ಕೆ ಏನಂತೀವಿ ನಾವು, ಫಾರ್ಮ್ಯಾಟೆಡ್ ಐಒ ಅಂತ ಕರಿತೀವಿ. ಅದನ್ನ ನಾನು ಇಲ್ಲಿ ಬರಿತೀನಿ. ಫಾರ್ ಎಕ್ಸಾಂಪಲ್, ನೀವು ಎರಡು ನಂಬರ್ ಕೂಡಿಸ್ಬೇಕಂತ ಮಾಡಿದಿರಿ, ಆ ಎರಡು ನಂಬರ್ನ ಇನ್ಪುಟ್ಸ್ ಕೊಡ್ತೀರಿ ಮೊದಲು. ಅವಾಗ ಇನ್ಪುಟ್ಸ್ ಕೊಡುವಾಗ ಅದು ಯಾವ ಟೈಪ್ ಅಂತ ನೀವು ಹೇಳಬೇಕಾಗತ್ತೆ. ಅದಕ್ಕೇನಂತ ಕರಿತೀವಿ, ಫಾರ್ಮ್ಯಾಟೆಡ್ ಐಒ ಅಂತ ಕರಿತೀವಿ. ಓಕೆ, ಇಲ್ಲಿ ಬರಿತೀನಿ, ಹಿಯರ್ ಯೂಸರ್ needs to specify the format of data or type of data. ಯಾವ ಟೈಪ್ ಆಫ್ ಡೇಟಾ ಯೂಸ್ ಮಾಡ್ತೇವೆ ಅಂತ ಯೂಸರ್ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಬಟ್ ಅನ್ಫಾರ್ಮೆಟೆಡ್ ಅಲ್ಲಿ ನೋ ನೀಡ್ ಟು ಸ್ಪೆಸಿಫೈ ದ ಟೈಪ್. ಯಾವ ಟೈಪ್ ಅಂತ ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. And we have one of the formatted input function. ಅದ್ಯಾವುದು? scanf. ಇದಂದ್ರೆ ಏನು ಅಂತ ನಿಮಗಿನ್ನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಅಂಡ್ ಒನ್ ಆಫ್ ದಿ ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ ಯಾವುದು? ಆಲ್ರೆಡಿ ಯು ಹ್ಯಾವ್ ಸ್ಟಡೀಡ್ ಪ್ರಿಂಟ್ ಎಫ್. ಓಕೆ, ಇವನ್ನೆಲ್ಲ ನಾವು ಆಮೇಲೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅಂಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ಗಳು ಎರಡು ಫಂಕ್ಷನ್ಗಳು ಬರ್ತವೆ, ಅದನ್ನ ನಾನು ಇಲ್ಲಿ ಬರಿತೀನಿ. ಫಸ್ಟ್ ಫಂಕ್ಷನ್ ಇಸ್ ಗೆಟ್ ಕ್ಯಾರ್ ಅಂಡ್ ವಿ ಹ್ಯಾವ್ ಗೆಟ್ ಎಸ್. ಅದೇ ಥರ ಫಾರ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಯಾವುದು, ಸಾರಿ ಔಟ್ಪುಟ್ ಫಂಕ್ಷನ್ ಯಾವುದು, ಪುಟ್ ಕ್ಯಾರ್. ಎಲ್ಲನೂ ಸ್ಮಾಲ್ ಲೆಟರ್ನಲ್ಲೇ ಬರೀಬೇಕು. And we have put yes. Okay. Formatted IO andre we are going to specify the format of data. Unformatted IO andre we are not specifying the format of data. Or we are not specifying the type of data. Andre illi now data na input kodo aga. Yav type anta specify maadthivi illi formatted IO nalli. ಅನ್ಫಾರ್ಮೇಟೆಡ್ ಐಒನಲ್ಲಿ ನಾವು ಇನ್ಪುಟ್ ಅಥವಾ ಔಟ್ಪುಟ್ ಪಡ್ಕೊಳ್ಳುವಾಗ ವಿ ಆರ್ ನಾಟ್ ಸ್ಪೆಸಿಫೈಯಿಂಗ್ ದ ಫಾರ್ಮ್ಯಾಟ್ಸ್. ಇದನ್ನ ನಾವು ಡೀಟೇಲ್ ಆಗಿ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.